ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ಇವತ್ತು ಈ ಕಾಲಕ್ಕೆ ಅನುಗುಣವಾಗಿ, ಅಂದರೆ ಇವಾಗ ಬೇಸಿಗೆಯ ದಿನಗಳು ಪ್ರಾರಂಭ ಆಗಿದೆ. ಈ ಬಿಸಿಲು ಪ್ರಾರಂಭ ಆಗುವಾಗ ಸಾಕಷ್ಟು ಸಮಸ್ಯೆಗಳು ಶರೀರದಲ್ಲಿ ಹುಟ್ಟಿಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ, ಇದುವರೆಗೆ ನಾವು ಬಹಳ ತಂಪಾಗಿ ತಣ್ಣಗೆ ಇರತಕ್ಕಂತಹ ಚಳಿಗಾಲದಲ್ಲಿದ್ವಿ. ತಕ್ಷಣ ಕಾಲ ಬದಲಾಗಿದೆ. ಎಲ್ಲರಿಗೂ ಈ ಉಷ್ಣತೆಯನ್ನು ತಡ್ಕೊಳ್ಳೋದು ಬಹಳ ಕಷ್ಟ. ಶರೀರದಲ್ಲಿ ಕೂಡ ಸಾಕಷ್ಟು ಮಾರ್ಪಾಟುಗಳಾಗುತ್ತೆ. ಹಾಗಾಗಿ ಈ ಬಿಸಿಲಿನ ದಿನಕ್ಕೆ ಅನುಗುಣವಾಗಿ ಏನೆಲ್ಲ ಬೇಕಾಗತ್ತೆ, ಆ ನಿಟ್ಟಿನಲ್ಲಿ ಒಂದು ಹಣ್ಣಿನ ಪರಿಚಯವನ್ನು ಹೇಳೋಣ. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ, ಅದರಲ್ಲೇನು ಹಣ್ಣನ್ನು ಪರಿಚಯಿಸಬೇಕಾಗಿಲ್ಲ. ಆದರೆ ಆ ಹಣ್ಣಿನಿಂದ ಆಗ್ತಕ್ಕಂಥ ಲಾಭಗಳೇನು, ಶರೀರಕ್ಕೆ ಉಪಯೋಗಗಳೇನು, ಇದರಲ್ಲೂ ಏನಾದರೂ ಔಷಧೀಯ ಗುಣ ಇದೆಯಾ, ಇದನ್ನು ಇವತ್ತು ತಿಳ್ಕೊಳ್ಳೋಣ. ರಸ್ತೆಯಲ್ಲಿ ಎಲ್ಲೇ ಆದರೂ ಓಡಾಡಿ ನೋಡಿ. ಇವತ್ತಿನ ದಿವಸ ಎಲ್ಲ ಊರುಗಳಲ್ಲಿಯೂ ಎಲ್ಲಿಯಾದರೂ ಓಡಾಡಿ, ಊರಲ್ಲಿ ಊರಿನ ಹೊರಗಡೆ ರಾಶಿ ರಾಶಿ ಕಾಣಿಸ್ತಾ ಇರತಕ್ಕಂಥದ್ದು ಕಲ್ಲಂಗಡಿ ಹಣ್ಣು. ಈ ಕಲ್ಲಂಗಡಿ ಹಣ್ಣು ನೋಡೋದಕ್ಕೂ ಬಹಳ ಸುಂದರ, ತಿನ್ನೋದಕ್ಕೂ ಬಹಳ ಮಧುರ, ಅದರ ಪ್ರಯೋಜನವೂ ಅಷ್ಟೇ ಹಿತಕರ. ಯಾಕೆ ಅಂತ ಹೇಳಿದ್ರೆ, ಇದು ಎಷ್ಟು ಬಿಸಿಲಲ್ಲಿ ಹೋಗಿ ಯಾರಾದರೂ ಮನೆಗೆ ಹೋಗಿ ತುಂಬ ಬಿಸಿಲಲ್ಲಿ ಹೋದ ತಕ್ಷಣ ಅವರೇನಾದರೂ ಒಂದು ಲೋಟ ಕಲ್ಲಂಗಡಿ ಹಣ್ಣಿನ ರಸ ಕೊಟ್ಟರೆ 10 ನಿಮಿಷದಲ್ಲಿ ನಿಮ್ಮ ಮನಸ್ಸಿಗೆ ಬಹಳ ಹಿತಕರವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ಅಂತಹ ಗುಣ ಇದೆ. ಅಂದರೆ ಆಯಾಸ, ಬಾಯಾರಿಕೆ, ಬಳಲಿಕೆ ಎಲ್ಲವನ್ನು ಕೂಡ ನಿವಾರಿಸ್ತಕ್ಕಂತಹ ಶಕ್ತಿ ನಮಗೆ ಈ ಕಲ್ಲಂಗಡಿ ಹಣ್ಣನ್ನು ತಿನ್ನೋದರಿಂದಾಗಲಿ, ಅದರ ರಸವನ್ನು ಸೇವನೆ ಮಾಡೋದರಿಂದಾಗಲಿ ಸಿಕ್ಕುವಂಥದ್ದು. ಹಾಗಾಗಿ ಕೇವಲ ಇದು ನಮಗೆ ತಿನ್ನೋದಕ್ಕೆ ಮಾತ್ರವೇ ತುಂಬ ಖುಷಿಯಾಗುವಂಥದ್ದೇ, ಖಂಡಿತವಾಗಿಯೂ ಇಲ್ಲ. ಇದು ಸಾಕಷ್ಟು ರೀತಿಯಲ್ಲಿ ಆರೋಗ್ಯಕ್ಕೆ ಕೂಡ ತುಂಬ ಹಿತಕರವಾಗಿರ್ತಕ್ಕಂಥದ್ದು. ಇದರ ಒಳಗಡೆ ಇರತಕ್ಕಂತಹ ಬಣ್ಣ ಕೂಡ ಬಹಳ ಆಕರ್ಷಣೀಯವಾಗಿರುವಂಥದ್ದು. ಹಾಗಾಗಿ ಇದು ಚರ್ಮದ ಸೌಂದರ್ಯಕ್ಕೂ ಕೂಡ ತುಂಬ ಹಿತಕರವಾಗ್ತಕ್ಕಂಥದ್ದು. ಮೂತ್ರಕೋಶಗಳನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದಕ್ಕೆ ಸಹಾಯವಾಗುವಂಥದ್ದು. ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸ್ತಕ್ಕಂಥದ್ದು. ಮತ್ತು ಈ ಬೇಸಿಗೆಯ ದಿನಗಳಲ್ಲಿ ನೀವೆಷ್ಟಾದರೂ ನೀರು ಕುಡೀರಿ. ನೀರು ಬೆವರಿನ ರೂಪದಲ್ಲಿ ಎಲ್ಲವೂ ಕೂಡ ಆಚೆ ಕಡೆಗೆ ಬೇಗ ಬೇಗ ಹೋಗ್ತಾ ಇರುತ್ತೆ. ಹಾಗಾಗಿ ಶರೀರಕ್ಕೆ ನೀರಿನ ಅಂಶ ಹೆಚ್ಚು ಹೆಚ್ಚು ನಾವು ಒದಗಿಸಿ ಕೊಡಬೇಕಾಗತ್ತೆ. ಹಾಗಾಗಿ ಬರೀ ಯಾವಾಗಲೂ ನೀರನ್ನೇ ಕುಡ್ಕೊಂಡು ಕೂಡ ಇರೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಕೆಲವು ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ ಯಥೇಚ್ಛವಾಗಿ ನೀರಿನ ಅಂಶ ಇರತಕ್ಕಂತಹ ಆಹಾರವನ್ನು ಸೇವನೆ ಮಾಡೋದ್ರ ಮುಖಾಂತರ ಈ ರೀತಿ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಸಾಧ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ನಮಗೆ ಈ ಕಲ್ಲಂಗಡಿ ಹಣ್ಣು ತುಂಬ ಸಹಾಯವನ್ನು ಮಾಡ್ತಕ್ಕಂತಹ ಹಣ್ಣು. ಈ ಒಂದು ಹಣ್ಣನ್ನು ನೀವು ಹೇಗಾದರೂ ಸೇವನೆ ಮಾಡಿ, ಅಂದರೆ ಅದನ್ನು ಅದು ಶರಬತ್ ರೂಪದಲ್ಲಿ ಆದರೂ ಮಾಡ್ಕೊಂಡು ಸೇವನೆ ಮಾಡಿ, ಅಥವಾ ಆ ಒಂದು ಹಣ್ಣಿನ ಹೋಳುಗಳನ್ನಾದರೂ ತಿನ್ನಿ, ಎಲ್ಲವೂ ಕೂಡ ನಮಗೆ ಉಪಯುಕ್ತವಾಗ್ತಕ್ಕಂಥದ್ದು. ಈ ಹಣ್ಣಿನಲ್ಲಿ ಹಣ್ಣಿನ ಭಾಗ, ಒಳಗಡೆ ಇರುವಂತಹ ಬೀಜದ ಭಾಗ, ಮತ್ತು ಆ ಹಣ್ಣಿನ ಕೊನೆಯ ಭಾಗದಲ್ಲಿ ಇರುವಂತಹ ಬಿಳಿಯ ಬಣ್ಣದ ಭಾಗ, ಅದು ಎಲ್ಲವೂ ಕೂಡ ಉಪಯುಕ್ತವಾಗ್ತಕ್ಕಂಥದ್ದು. ಇದು ಔಷಧೀಯ ಗುಣಗಳನ್ನು ಕೂಡ ಹೊಂದಿರುವಂಥದ್ದು. ಈ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಬರಲಿ, ಅಂದರೆ ಕಟ್ಟು ಮೂತ್ರ ಇರಬಹುದು, ಅಥವಾ ಮೂತ್ರನಾಳಗಳಲ್ಲಿ ಬರತಕ್ಕಂತಹ ಸೋಂಕುಗಳಿರಬಹುದು, ಈ ತರಹದ ಯಾವುದೇ ಸಮಸ್ಯೆ ಇದ್ದಾಗ, ಈ ಕಟ್ಟು ಮೂತ್ರ ಅಂತ ಹೇಳಿದ್ರೆ ಸಾಧಾರಣವಾಗಿ ಕಾಲಕಾಲಕ್ಕೆ ಮೂತ್ರ ವಿಸರ್ಜನೆ ಆಗ್ತಾ ಇದ್ದಾಗ ಮನುಷ್ಯ ಆರೋಗ್ಯವಾಗಿರ್ತಾನೆ. ಕೆಲವೊಮ್ಮೆ ಸಮಯಕ್ಕೆ ಸರಿಯಾಗಿ ಮೂತ್ರ ವಿಸರ್ಜನೆ ಆಗದಿರಾ, ಅದು ಹಾಗೆ ಉಳಿದಾಗ ಶರೀರದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಅದರಿಂದ ಅನೇಕ ರೀತಿಯ ತೊಂದರೆಗಳು ಕೂಡ ಆಗೋದಕ್ಕೆ ಒಂದು ಅವಕಾಶ ಆಗುತ್ತೆ. ಹಾಗಾಗಿ ಈ ಮೂತ್ರ ವಿಸರ್ಜನೆ ಸರಿಯಾದ ಕಾಲಕಾಲಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ನಾವೇನು ಮಾಡಬೇಕಾಗಿಲ್ಲ, ಕೇವಲ ಕಲ್ಲಂಗಡಿ ಹಣ್ಣನ್ನು ತನ್ನಿ, ಅದನ್ನು ರಸವನ್ನು ತೆಕ್ಕೊಳ್ಳಿ, ಆ ರಸಕ್ಕೆ ಒಂದೇ ಒಂದು ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕಿ ಮಿಶ್ರಣವನ್ನು ಮಾಡಿಕೊಳ್ಳಿ. ಈ ಕಲ್ಲಂಗಡಿ ಹಣ್ಣಿನ ರಸಕ್ಕೆ
ಜೀರಿಗೆ ಪುಡಿಯನ್ನು ಮಿಶ್ರಣವನ್ನು ಮಾಡಿ ಒಂದು ಲೋಟದಷ್ಟು ಕುಡಿಯಿರಿ. ಈ ರೀತಿ ನೀವು ಒಂದು ದಿವಸದಲ್ಲಿ ಒಂದು ಎರಡು ಬಾರಿ ಕುಡಿದಾಗ ಈ ಒಂದು ಈ ಕಟ್ಟು ಮೂತ್ರದ ಸಮಸ್ಯೆ ಏನಿರುತ್ತೆ ಅದು ಸುಲಭವಾಗಿ ನಿವಾರಣೆ ಆಗುತ್ತೆ. ಇನ್ನು ಉರಿ ಮೂತ್ರದಂತಹ ಸಮಸ್ಯೆ ಇದ್ದಾಗ, ಅಂದರೆ ಮೂತ್ರ ವಿಸರ್ಜಿಸುವಾಗ ಉಂಟಾಗ್ತಕ್ಕಂತಹ ಉರಿ ಏನಾದರೂ ಇದ್ದಾಗ, ಅದಕ್ಕೆ ಕೂಡ ಇದರಲ್ಲಿ ಬಹಳ ಉಪಯುಕ್ತವಾಗುವಂತಹ ಒಂದು ಅಂಶ ಇದೆ. ಅದನ್ನು ಹೇಗೆ ಸೇವನೆ ಮಾಡಬೇಕು ನೋಡಿ, ಒಂದೇ ಪದಾರ್ಥವೇ ಆದರೂ ಕೂಡ ನಾವು ಸೇವನೆ ಮಾಡ್ತಕ್ಕಂತಹ ಅನುಪಾನಗಳು ವ್ಯತ್ಯಾಸವಾಗುತ್ತೆ. ಮೂಲ ದ್ರವ್ಯ ಒಂದೇ ಇರುತ್ತೆ, ಅದರ ಜೊತೆಯಲ್ಲಿ ನಾವು ಏನನ್ನು ಸೇರಿಸ್ಕೊಂಡು ಸೇವನೆ ಮಾಡ್ತೀವಿ ಅದರ ಮೇಲೆ ಬೇರೆ ಬೇರೆ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಉರಿ ಮೂತ್ರದ ಸಮಸ್ಯೆ ಇದ್ದವರಿಗೆ ಕೇವಲ ಇದೇ ಕಲ್ಲಂಗಡಿ ಹಣ್ಣಿನ ರಸಕ್ಕೆ ಕಡೆದ ಮಜ್ಜಿಗೆ ಅರ್ಧ ಲೋಟ ಈ ಹಣ್ಣಿನ ರಸ ತೆಗೆದುಕೊಳ್ಳಿ, ಇನ್ನು ಅರ್ಧ ಲೋಟ ಮಜ್ಜಿಗೆಯನ್ನು ಸೇರಿಸ್ಕೊಳ್ಳಿ, ಎರಡನ್ನೂ ಕೂಡ ಮಿಶ್ರಣವನ್ನು ಮಾಡಿ ಒಂದೇ ಒಂದು ಚಿಟಿಕಿ ಉಪ್ಪನ್ನು ಬೇಕಾದರೆ ಹಾಕ್ಕೊಳ್ಳಿ ಅಥವಾ ಸೈಂಧವ ಲವಣವನ್ನು ಹಾಕ್ಕೊಳ್ಳಿ, ಇದನ್ನು ಕುಡಿತಾ ಬನ್ನಿ. ಉರಿ ಮೂತ್ರದಂತಹ ಸಮಸ್ಯೆ ಸುಲಭವಾಗಿ ನಿವಾರಣೆ ಆಗುತ್ತೆ. ನೋಡಿ, ಹಾಗಾಗಿ ಈ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಂದಾಗ ಕಲ್ಲಂಗಡಿ ಹಣ್ಣಿನ ರಸದಿಂದ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಇದೇ ಹಣ್ಣಿನಿಂದ ಇನ್ನೂ ಸಾಕಷ್ಟು ಪ್ರಯೋಜನವನ್ನು ಪಡ್ಕೊಳ್ಬಹುದು. ಇನ್ಯಾವ್ಯಾವುದಕ್ಕೆ ಪ್ರಯೋಜನ ಹೇಗೆ ಮಾಡಿಕೊಳ್ಬೇಕಾಗತ್ತೆ ಅದೆಲ್ಲವನ್ನು ಕೂಡ ನಾಳಿನ ಸಂಚಿಕೆಯಲ್ಲಿ ಕೂಡ ತಿಳಿಸ್ಕೊಡೋಣ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.